ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ಆ್ಯಂಡ್ ಊಟಿ ಲಾಗ್ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ. ನಮಗೆ ಊಟಿ ಅಂದ ತಕ್ಷಣ ಫಸ್ಟ್ ನೆನಪಾಗುವಂಥದ್ದು ಟೀ ಪ್ಲ್ಯಾಂಟೇಷನ್ಸ್. ಇಲ್ಲಿ ಇದರ ಪ್ಲ್ಯಾಂಟೇಷನ್ಸ್ ಸಿಕ್ಕಾಬಟ್ಟೆ ಇದೆ ಆ್ಯಂಡ್ ಮೂರುವರೆ ಇದ್ರ ಬಿಸ್ನೆಸ್ ಇಲ್ಲಿ ಜಾಸ್ತಿ. ಆ ಟೀ ಪ್ಲ್ಯಾಂಟೇಷನಿಂದ ಆ ಟೀ ಲೀವ್ಸ್ನ ತೊಗೊಂಡೋಗಿ ನೆಕ್ಸ್ಟ್ ಅದೆಲ್ಲ ಏನೆಲ್ಲ ಪ್ರೊಸೆಸ್ ಆಗುತ್ತೆ, ಆ ಟೀ ಪೌಡರ್ ಎಲ್ಲ ಹೇಗಾಗುತ್ತೆ ಅದನ್ನೆಲ್ಲ ಕೂಡ ನೋಡೋಣ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಒನ್ ಟೀ ಫ್ಯಾಕ್ಟರಿ ಆ್ಯಂಡ್ ಹೇಗೆಲ್ಲ ಇರುತ್ತೆ, ಏನೆಲ್ಲ ಪ್ರೊಸೆಸ್ ಮಾಡ್ತಾರೆ ಆ್ಯಂಡ್ ಆ ಟೀ ಫ್ಯಾಕ್ಟರಿ ಯಾವುದು ಎಲ್ಲ ಹೇಳ್ತೀನಿ ಈ ಲಾಗಲ್ಲಿ. ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ದ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. Thank you.
Don't leave me here high and dry. Oh,
ನೋಡಿದ್ರಲ್ಲ, ಒಂದು ಕಪ್ ಆಫ್ ಟೀನ ನಾವು ಕುಡಿಯೋಕ್ಕೆ ಎಷ್ಟು ಈಸಿನೋ ಅದೇ ಆ ಒಂದು ಟೀ ಪೌಡರ್ನ ಮಾಡೋಕ್ಕೆ ಇಷ್ಟೆಲ್ಲ ಪ್ರೋಸೆಸ್ ಇದೆ. ಒಂದು ನಾವು ಚಹಾ ತೋಟದಿಂದ, ಒಂದು ಟೀ ಲೀಫ್ನ ತೋಟದಿಂದ ಟೀ ಲೀಫ್ನ ತಂದು ಇಷ್ಟೆಲ್ಲ ಪ್ರೋಸೆಸ್ ಮಾಡಿ ಅದನ್ನು ಒಂದು ಫೈನಲ್ ಪ್ರಾಡಕ್ಟ್ ಮಾಡೋಕ್ಕೆ ಎಷ್ಟೆಲ್ಲ ಸ್ಟೆಪ್ಸ್ ಇದೆ ಆ್ಯಂಡ್ ಎಷ್ಟೆಲ್ಲ ಎಫರ್ಟ್ಸ್ ಇದೆ ಅಂತ ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಯೂಶ್ವಲಾಗಿ ನಾವೊಂದು ಟೀ ಕುಡಿಬೇಕಾದ್ರೆ ಎಷ್ಟು ಎಂಜಾಯ್ ಮಾಡ್ತೀವಿ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅದೇ ಆ ಒಂದು ಟೀ ಪೌಡರ್ ಆಗೋದಕ್ಕೆ ಇಷ್ಟೆಲ್ಲ ಒಂದು ಪ್ರೋಸೆಸ್, ಇಷ್ಟೆಲ್ಲ ಒಂದು ಜನಗಳ ಒಂದು ಎಫರ್ಟ್ಸ್ ಇರುತ್ತೆ ಅಂತ ಈ ಒಂದು ಟೀ ಫ್ಯಾಕ್ಟ್ರಿ ನೋಡಿದ ಮೇಲೆ ನನಗೆ ಗೊತ್ತಾಯಿತು. ಇಲ್ಲಿ ಟೀ ಮಾತ್ರ ಅಲ್ಲ, ಇದರ ಜೊತೆ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಇದೆ. ಸೊ ಯಾರೆಲ್ಲ ಟೀ ಲವರ್ಸ್ ಇದ್ದೀರಾ ಈ ಟೀ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗ್ ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಟಿಲ್ ಮೈ ನೆಕ್ಸ್ಟ್ ಲಾಗ್, ಟೇಕ್ ಕೇರ್, ಸಿಯಾ, ಬಾಯ್.